ಮತ್ತೆ ಯಾಕೋ ಸ್ವಲ್ಪ ಕಾಂಪ್ಲಿಕೇಶನ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣನೇ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯದ ಅಧ್ಯಕ್ಷರಿಗೂ ಕೂಡ ಒಂದು ಪತ್ರವನ್ನು ಕೊಟ್ಟಿದ್ದೀನಿ ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಪತ್ರವನ್ನು ಕೊಡುವಾಗಲೂ ಹೇಳಿದ್ವಿ ನಮಗೆ ದೇವರು ಇನ್ನು ಮಾಡುವಂತ ಕೆಲಸಗಳನ್ನು ಬಹಳ ಕೊಟ್ಟಿದೆ ನನ್ನ ಕ್ಷೇತ್ರದ ಜನ ನನಗೊಂದು ಪುನರ್ಜನ್ಮ ಕೊಟ್ಟಿದ್ದಾರೆ ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ನಾನು ಇವತ್ತಾಗಲೇ ಹೇಳಿದಾಗೆ ಬೋರ್ವೆಲ್ ರಹಿತ ಕ್ಷೇತ್ರ ಇದೆಯಲ್ಲ ಅದೇ ತರ ಹೌಸಿಂಗ್ ಫಾರ್ ಆಲ್ ಪ್ರತಿಯೊಬ್ಬನಿಗೂ ಬಾಡಿಗೆ ಮನೆಯನ್ನು ನನ್ನ ತರ್ಮೊಳಗಡೆ ಕೊಡಬೇಕು ಅನ್ನುವಂತ ಆಸೆ ನನ್ನ ಮುಂದೆ ಇಟ್ಕೊಂಡಿದ್ದೀನಿ ಎಲ್ಲ ಪಾರ್ಕ್ 120 ಪಾರ್ಕ್ಗಳು 13 ಸ್ಮಶಾನಗಳನ್ನು ಅಭಿವೃದ್ಧಿ ಮಾಡುವಂತದ್ದು ಕಾನ್ಸೆಪ್ಟ್ ಅನ್ನು ನಾನು ತೆಗೆದುಕೊಂಡಿದ್ದೀನಿ ಅದೇ ತರ ಕಳೆದ ಬಾರಿಯ ಎಸ್ಎಲ್ಸಿ ಪರೀಕ್ಷೆಯಲ್ಲಿ 11 ರ್ಯಾಂಕ್ ಬಂತು ಇಡಿ ಜಿಲ್ಲೆಗೆ 6 ಜನ ನಮ್ಮ ಕ್ಷೇತ್ರದವರು ರ್ಯಾಂಕ್ ಬಂದಿದ್ದಾರೆ 90% ರಿಸಲ್ಟ್ ಕೊಟ್ಟಿದ್ದೀವಿ ಈ ರೀತಿಯಾದಂತ ಅಭಿವೃದ್ಧಿ ಕೆಲಸದ ಬಗ್ಗೆ ನನ್ನ ಚಿಂತನೆ ಇದೆ ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಪ್ಲಿಕೇಶನ್ ಆಗಿದೆ ದಯವಿಟ್ಟು ಒಂದು ತಜ್ಞರ ಸಮಿತಿಯನ್ನು ನೀವು ಕಳಿಸ್ಕೊಡಿ ಅದನ್ನು ನೋಡಿ ಆ ತಜ್ಞರ ಸಮಿತಿ ಏನಾದರೂ ಕೂಡ ಅದನ್ನು ತೆಗಿಬೇಕು ಸರಿ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ಆಗ ತೆಗೆಯುವಂಥ ಕೆಲಸವನ್ನು ನೀವೇ ಮಾಡಿಸಿ ಅದಕ್ಕಾಗುವಂಥ ಖರ್ಚನ್ನು ನಾನು ಸಂಬಳದಿಂದ ನಾನು ಕಟ್ಕೊಡ್ತೀನಿ ಅನ್ನುವಂಥದ್ದು ಕೂಡ ಕ್ಷಮೆ ಕೇಳ್ತೀನಿ ಮತ್ತು ಕಟ್ಕೊಡ್ತೀನಿ ಅನ್ನುವಂಥದ್ದು ಕೂಡ ನನ್ನ ಮನಸ್ಸಿನಲ್ಲಿರುವಂಥ ಭಾವನೆ ಪತ್ರದಲ್ಲಿ ನಾನು ಸಮಿತಿಯನ್ನು ರಚನೆ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಬೇಕಂತ ಮುಖ್ಯಮಂತ್ರಿ ಹತ್ರ ಕೇಳಿದ್ದೀನಿ ಅದು ತಜ್ಞರ ಸಮಿತಿ ಬಂದು ಅದೇನಿದೆ ಅಂತ ವರದಿ ಕೊಡ್ತಾರೋ ಅದಕ್ಕೆ ನಾವು ತಲೆ ಬಾಗ್ತೀವಿ ನನ್ನ ಆಸೆ ಇದ್ದಿದ್ದು ಅಷ್ಟೇ ಮೈಸೂರು ಮಹಾನಗರದಲ್ಲಿ ಒಂದು ಪ್ಯಾಲೇಸ್ ಮಾದರಿ ರೀತಿಯಲ್ಲಿ ಒಂದು ಹೆರಿಟೇಜ್ ರೀತಿಯಲ್ಲಿ ಬಸ್ ನಿಲ್ದಾಣಗಳಾಗಬೇಕು ಅನ್ನುವಂಥದ್ದು ಜನ ಒತ್ತಾಯ ಮಾಡಿದರು ಜೆಎಸ್ಎಸ್ ಕಾಲೇಜಿನ ನೂರಾರು ಮಕ್ಕಳುಗಳು ಬಂದು ಒತ್ತಾಯ ಮಾಡ್ತಾಯಿದ್ರು ನಂಜನಗೂಡಿಗೆ ಹೋಗುವಂಥವ್ರು ಯಾರ್ಯಾರಿದ್ದರೋ ಅವರೆಲ್ಲ ಬಂದು ರಿಕ್ವೆಸ್ಟ್ ಮಾಡಿದರು ಹಾಗಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಇದೇ ಥರ ನಮ್ಮ ಕ್ಷೇತ್ರದಲ್ಲಿ 12 ಕಡೆ ಬಸ್ ನಿಲ್ದಾಣಗಳನ್ನು ಮಾಡಬೇಕನ್ನುವಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಶಾಸಕರ ನಿಧಿಯಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ವಿ ನಮಗೆ ಅದರ ಬಗ್ಗೆ ಗೊತ್ತಾಗಿರಲಿಲ್ಲ ಈಗ ಅದು ಸೋಶಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣದಲ್ಲೇ ನಾನು ಪೊಲೀಸ್ ಆಯುಕ್ತರಿಗೂ ಕೂಡ ಒಂದು ಮನವಿಯನ್ನು ಮಾಡಿ ಪತ್ರವನ್ನು ಕೊಟ್ಟೆ ಸೋಶಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದ ಯಾವುದೋ ಒಂದು ಎರಡು ಸಮಸ್ಯೆಗಳನ್ನು ನಿರ್ಮಾಣ ಮಾಡುವಂಥ ರೀತಿಯಲ್ಲಿ ಯಾರೋ ಮುಸಲ್ಮಾನರಿಗೆ ನಾವು ಟೆಂಡರ್ ಕೊಟ್ಟಿದ್ದೀವಿ ಅನ್ನುವಂಥ ವಿಚಾರ ಬಂದಿದೆ ಅಂತ ತಬ್ರೇಸ್ ಅನ್ನೋರು ಕೊಟ್ಟಿದ್ದಾರೆ ಅಂತ ಬಂತು ನಾನು ಅದಕ್ಕೆ ಆವಾಗಲೇ ಕೊಟ್ವಿ ನಾವು ಮಹಾದೇವ ಸ್ವಾಮಿಯವರಿಗೆ ಕೊಟ್ಟಿರುವಂಥದ್ದು ವರ್ಕ್ ಆರ್ಡರ್ ಸಮೇತವಾಗಿ ಅದನ್ನು ಕೊಟ್ಟು ಅವ್ರಿಗೆ ಯಾರೋ ತಿಳಿಗೇಡಿಗಳು ಈ ಥರದಲ್ಲಿ ಮಾಡ್ತಾ ಇದ್ದಾರೆ ಅವ್ರು ಯಾರು ಅಂತ ಹೇಳಿ ನಿಮ್ಮ ಸೈಬರ್ ವ್ಯವಸ್ಥೆಯಲ್ಲಿ ಹುಡುಕಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ನಾನು ಪತ್ರವನ್ನು ಆಗಲೇ ಕೊಟ್ಟಿದ್ದೆ ಸ್ಮಶಾನದ ಅಲ್ಲ ಸ್ಮಶಾನದ ಅಭಿವೃದ್ಧಿಯನ್ನು ಕೂಡ ಪಾರ್ಕ್ ಅಭಿವೃದ್ಧಿಯನ್ನು ಕೂಡ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಆ ನೆಮ್ಮದಿ ತಾಣ ಅಂತ ನಾವು ಮಾಡ್ತಾ ಇದ್ದೀವಿ ಹಾಗೆ ನಾನು ಕೂಡ ನೆಮ್ಮದಿ ತಾಣಕ್ಕೆ ಹೋಗೋಕ್ಕೂ ಮುಂಚೆ ಜೀವನದಲ್ಲಿ ಏನಾದರೂ ಅಚೀವ್ ಮಾಡ್ಕೋಬೇಕು ಅನ್ನುವಂಥ ಭಾವನೆ ಇದೆಯೇ ಹೊರತು ಯಾವುದೋ ಕಾಂಪ್ಲಿಕೇಶನ್ ಮಾಡುವಂಥದ್ದಲ್ಲ ಸರ್ಕಾರ ಏನೇ ಕ್ರಮ ಕೈಗೊಂಡರೂ ಕೂಡ ನಾನು ಇದ್ದೀನಿ ದಯವಿಟ್ಟು ನನ್ನನ್ನು ನಿಮ್ಮನ್ನು ಸಹಕಾರ ಕೇಳ್ತಾ ಇದ್ದೀನಿ ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕಂತ ಹೊರಟಿದ್ದೀವಲ್ಲ ಆ ಅಚೀವ್ಮೆಂಟ್ಗೆ ನಿಮ್ಮ ಸಹಕಾರ ಕೊಡಿ ಅದನ್ನು ಬಿಟ್ಟು ಬೇರೆ ಇನ್ನೇನೂ ನಾನು ಕೇಳಲಿಕ್ಕೆ ಬಯಸಲ್ಲ ನನ್ನ ಜೀವನದಲ್ಲಿರೋದು ಒಂದೇ ಒಂದು ಇದರಲ್ಲಿ ನಾನು ತಪ್ಪಾಗಿದ್ದರೆ ನಾನು ಶಿಕ್ಷೆ ಆದ್ರೂ ಕೂಡ ಅನುಭವಿಸಿಕ್ಕೆ ಸಿದ್ಧವಾಗಿದ್ದೀನಿ ದಯವಿಟ್ಟು ಇನ್ನೇನು ನನ್ನ ದಯವಿಟ್ಟು ಇನ್ನೇನು ನಾನು ಎಲ್ಲ ನಿಮ್ಮ ಮಾತಿಗೆ ನಾನು ಕೊಟ್ಟಿದ್ದೀನಿ ನನ್ನದೆಲ್ಲ ನಾನೇನು ಹೇಳಲಿಲ್ಲ ಒಂದೇ ಮಾತು ಹೇಳಿದೆ ಒಂದೇ ಮಾತನ್ನು ಬಿಚ್ಚು ಮನಸ್ಸಿನಿಂದ ನಿಮ್ಮ ಮುಂದೆ ನಿಮ್ಮನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದೀನಿ 30 ವರ್ಷಗಳ ಕಾಲದಲ್ಲಿ 10 ಜನನ ಇದೇ ಥರದಲ್ಲಿ ಇನ್ನೊಂದು ಬಿಟ್ಟು ಹೋದರು ನಾನು ಒಬ್ಬ ಇದ್ದೀನಿ ಇದನ್ನು ಅವರು ಕೂಡ ಸಮಾಜ ಕೆಲಸ ಮಾಡಲಿಕ್ಕೋಸ್ಕರ ಬಿಡಿ ದಯವಿಟ್ಟು ನೀವು ಏನು ಪ್ರಶ್ನೆಗಳನ್ನು ಕೇಳಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್